ಚೆನ್ನಾಗಿದ್ದೀರಾ? ಇರಿ, ಸುಮ್ನಿರಿ. ಏನ್ರಪ್ಪ ಇದೆಲ್ಲ? ಜಗತ್ತಲ್ಲಿ ಎಷ್ಟೋ ದೇವರುಗಳಿದ್ದಾರೆ, ಅವ್ರ ಲಿಸ್ಟಿಗೆ ನನ್ನನ್ನು ಸೇರಿಸೋದಾ? ಜಗದೀಶಾ, ಹೇಗಿದೆಯೋ? ಚೆನ್ನಾಗಿದ್ದೀರಿ. ಏನೋ ಇದು, ಹೋದ ಸತಿ ನೋಡಿದ್ಕಿಂತ ಸಣ್ಣ ಆಗ್ಬಿಟ್ಟಿದ್ಯಾ? ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು. ವಯಸ್ಸಾಯ್ತಲ್ಲಪ್ಪ. ಏನ್ ಮಹಾ ವಯಸ್ಸಾಯ್ತ ನಿನ್ಗೆ? ಏನಪ್ಪ, ನಕ್ಷತ್ರ ಇಲ್ಲಿಗೆ ಬರ್ತಾ ಇದಾರೆ ಅಲ್ವಾ ಈ ಪ್ರೋಗ್ರಾಮ್ಗೆನಯ್ಯ? ಕೆನಡಾಯಿಂದ ಬರ್ತಿದ್ದಾಳೆ. ಚಿಕ್ಕ ಮಗು ಇದ್ದಾಗ ನೋಡಿದ್ದು. ಏ ಇರು, ಏ ಬಾಯ್ಲಿ. ನಕ್ಷತ್ರ ಎಲ್ಲಿ ಬರ್ತಿದ್ದಾಳೆ ಅಂತ ಫೋನ್ ಮಾಡಿ ಕೇಳು. ಬಾ ಜಗದೀಶ, ಹೋಗೋಣ. ನವೀನ್. ಮೇಡಮ್. ಗೋ ಸ್ಲೋ. ಹಲೋ. ಗುಡ್ ಮಾರ್ನಿಂಗ್ ಮೇಡಮ್. ಹೂಸ್ ದಿಸ್? ನಾನು ರೋಸ್ ಕುಮಾರ್ ಮಾತಾಡ್ತಿರೋದು. ಟೆಲ್ ಮೀ ಮೇಡಮ್, ಎಲ್ಲಿದ್ದೀರಾ ಮೇಡಮ್? ಯಾಕೆ, ಏನಾಯ್ತು? ಇಲ್ಲ ಮೇಡಮ್, ಫಂಕ್ಷನ್ ಟೈಮ್ ಆಯ್ತು. ಹೆಂಗಸರು, ಮಕ್ಕಳು, ನೇಕಾರರೆಲ್ಲ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ ಮೇಡಮ್. ಪ್ರೆಸ್ ಪೀಪಲ್ ಬಂದಿದ್ದಾರಾ? ಹ್ಞೂ, ಎಲ್ಲರೂ ಬಂದಿದ್ದಾರೆ ಮೇಡಮ್, ಎಲ್ಲಾ ಪತ್ರಿಕೆಯಿಂದ ಬಂದಿದ್ದಾರೆ. ಯಾರಾದ್ರೂ ತಲೆ ತಿರುಗಿ ಬಿದ್ರೆ ಅದನ್ನು ಕವರ್ ಮಾಡಕ್ ಹೇಳು, ಅದು ಕೂಡ ನಮ್ಗೆ ಪಬ್ಲಿಸಿಟಿನೇ. ಓಕೆ ಮೇಡಮ್, ಓಕೆ ಮೇಡಮ್, ಅರ್ಥ ಆಯ್ತು ಮೇಡಮ್. ನವೀನ್, ಗೋ ಫಾಸ್ಟ್. ಲೋ, ವೆಟ್ಟಿ ಕಿಳಿ. ಏನ್ ಚಿಕ್ಕಪ್ಪ, ಗಾಡಿ ಒಳಗೆ ಯಾರು ಇದಾರೆ ಅಂತ ಗೊತ್ತಾಯ್ತಾ? ಗೊತ್ತಿಲ್ವಲ್ಲ ಚಿಕ್ಕಪ್ಪ. ಯಾರು ಅಂತ ಗೊತ್ತಾಗ್ಲಿಲ್ವಾ? ಲೋ ವೆಟ್ಟಿ ಕಿಳಿ, ಯಾರೋ ಇವನು ಪೋಸ್ಕಾ ದಬ್ಬಾ ಕಲರ್ ಅಲ್ಲಿ ಬಂದು ಟೊರ್ರು ಟೊರ್ರು ಅಂತ ಹಾರ ನೋಡಿತವನೆ. ಕೆಲ್ಸ ಮಾಡೋ ಜಗ್ಗಲ್ಲಿ ಇದ್ಬೇರೆನಾ? ಏ ನೀನ್ ಎಳ್ದಿಡ್ಕೋ ಡ್ರೈವರ್. ಒಂದ್ ನಿಮಿಷ ಮೇಡಮ್. ಹಾಗೆ ಕಣ, ಸುತ್ತಿಡ್ಕೋ ಸುತ್ತಿಡ್ಕೋ. ಏ ಅಲ್ಲಿ ಸಿಕ್ಕಂತ ನೋಡು. ಮಧ್ಯ ರೋಡಲ್ಲಿ ಏನ್ ಮಾಡ್ತಿದ್ದೀರಾ? ಹೌದು, ಬಿಡಿಸ್ಬೇಕು. ಎಲ್ಲ ತೆಗೆದ್ ಪಕ್ಕಕ್ಕೆ ಹಾಕ್ರಿ. ಯಾಕೆ? ಕಾರ್ ಹೋಗ್ಬೇಕು, ಎಲ್ಲ ತೆಗೆದ್ ಪಕ್ಕಕ್ಕೆ ಹಾಕು. ಎರಡ್ ದಿನದಿಂದ ಮಳೆ ಬಂದು ಕೆಲ್ಸ ಕೆಟ್ಟಿದೆ. ಇವತ್ತೇ ಬಿಸಿಲು ಸ್ವಲ್ಪ ತಲೆ ತೋರಿಸಿದೆ. ನೂಲ್ ಹಿಡಿದ್ರೆ ಪಕ್ಕಕ್ಕೆ ಹಾಕ್ಬೇಕಂತೆ. ಪಕ್ಕಕ್ಕೆ ಹೋಗಯ್ಯ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳಯ್ಯ, ಎಲ್ಲೋ ಬೇಗ ಹೋಗ್ಬೇಕು ನಾವು. ತುಂಬಾ ಅವಸರ ಆದ್ರೆ ಅಲ್ಲೊಂದು ಇದೆ. ಹೋಗಯ್ಯ, ಅವಸರವಾಗಿ ಫಂಕ್ಷನ್ ಹೋಗ್ಬೇಕಪ್ಪ. ಏ ಹಳೆ ಪರೋಟ, ಕಾರಲ್ಲಿ ಎಕ್ಸ್ಟ್ರಾ ಗೇರ್ ಇದೆಯಾ? ಏಯ್, ಅದಿದ್ರೆ ಅದನ್ನ ಹಾಕೊಂಡು ಟೊಯ್ ಅಂತ ಹಾರ್ಕೊಂಡು ಹೋಗು. ಏನೋ ಕಿಂಡಲ, ಕಾರ್ ಒಳಗ ಯಾರಿದಾರ ಗೊತ್ತಾ? ಚಿಕ್ಕಪ್ಪ ಅಲ್ಲಿ ನೋಡು, ಕಾರು, ಕಾರ್ ಒಳಗೆ ಯಾರು? ನಮ್ಮ ಮನೆ ಹೇಳು. ಅಯ್ಯೋ ನಿಮ್ಮ, ಈಗ ಎತ್ತಾಗ್ತೀಯ ಇಲ್ವಾ? ಹೇಳೋದನ್ ಕೇಳ್ರೋ. ಹೋಗೋ ಹಳೆ ಪರೋಟಾ, ಮುಖ ನೋಡು ಮುಖಾನ. ಮಾತಾಡ್ತಾನ್ ನೋಡು, ಬಂದು ಕೆಲ್ಸ ಕೆಡಿಸ್ತಾನ್ ನೋಡು. ಹೌದು, ಗಾಡಿನ ನಮ್ಮ ಮೇಲೆ ಹಚ್ಚಕ್ ಬರ್ತಿದ್ದಾರೆ. ಓಡೋ ಓಡೋ ಓಡೋ. Thank you.
ನಾನ್ ಸೇರ್ಸಿದ್ ಗುಂಪಲ್ಲಮ್ಮ, ತಾನಾಗೆ ಸೇರಿದ ಗುಂಪು, ತಯಾರಾಗಿರೋ ಗುಂಪು, ಹೊಡ್ದಾಕ್ ಬಿಡೋ ಗುಂಪು. ಏಯ್, ರೋಡ್ ಅನ್ನೋದು ಪಬ್ಲಿಕ್ ಪ್ಲೇಸ್, ಆ ರೋಡ್ ಮಧ್ಯೆ ಆ ನೂಲು ಒಣಗಾಕೋದು ಮುಟ್ಟಾಳ್ತನ ಅಲ್ವಾ? ಇಲ್ನೋಡು, ನಮ್ದು ಚಿಕ್ಕ ಗ್ರಾಮ, ಇಲ್ಲಿ ನೂಲ್ ಒಣಗ ಹಾಕೋದಕ್ಕೆ ಬೇರೆ ಜಾಗ ಇಲ್ಲ, ರೋಡಲ್ಲೇ ಹಾಕ್ತೀವಿ. ತಪ್ಪಂದ್ರೆ ಹೇಳು, ನಾಳೆಯಿಂದ ನಿಮ್ ಮನೇಲೆ ತಂದ್ ಹಾಕ್ತೀವಿ. ಅನು, ಏನದು ಪಂಚಾಯತಿ? ಏನಿಲ್ಲ ಅಕ್ಕ, ನಮ್ ಬೀದಿಲಿ ಮಧು ಅಣ್ಣನು ಗೋಪಿಕೃಷ್ಣನು ನೂಲ್ ಒಣಗಕ್ ಹಾಕಿದ್ರು. ಈ ಹುಡುಗಿ ಮಧ್ಯ ಕಾರಲ್ ಬಂದು ನೂಲ್ ಮೇಲೆ ಹಾರಿಸ್ಬಿಟ್ಲು, ಅದಕ್ಕೆ ಪರಿಹಾರ ಕೇಳ್ತಿದ್ವಿ. ಏನಮ್ಮ, ಈಗಾಗ್ಲೇ ನಮ್ ಕಸಬು ಹಾಳಾಗೋಗಿದೆ, ಅದ್ರ ಮೇಲೆ ನೀನ್ ಬಂದು ಹಾಳು ಮಾಡ್ತಿದ್ಯ? ಒಂದ್ಸಾರಿ ಇಲ್ಲಿ ಬಂದು ಕಣ್ಣಿನ ನೋಡು, ಆವಾಗ ನಿಂಗೆ ನಮ್ ಕಷ್ಟ ಗೊತ್ತಾಗುತ್ತೆ. ನೋಡಿದ್ರೆ ಓದಿರೋಳ್ ತರ ಇದ್ಯಾ, ನಿನಗ್ ಸ್ವಲ್ಪನೂ ನಾಗರಿಕತೆ ಗೊತ್ತಿಲ್ಲ? ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ದುಡ್ಡು ಕೊಟ್ಟು ಹೋಗು. ಡ್ರೈವರ್, ಪರ್ಸ್. ಮೇಡಮ್. ಎಷ್ಟಂದೆ? 52,000. ಹಾಗೇಳು, ತಗೋ. ಇಲ್ಲಲ್ಲಮ್ಮ, ಇಲ್ಲಿ. ಡ್ರೈವರ್, ಗೋ ಅಂಡ್ ಗಿವ್. ಹೇಳಿ ದುಡ್ಡು ಬಂದ್ಬಿಡ್ತು. ಅಯ್ಯಯ್ಯೋ, ಏನಾಯ್ತು? ನಿಮ್ಮಪ್ಪ ನೋಡ್ಬಿಟ್ರಾ? ಅವ್ರನ್ ಒಂದ್ ಕಡೆ ಬಿಡು ಇವಾಗ. ಸ್ಟೇಜ್ ಮೇಲೆ ಮಾತಾಡ್ತಿರೋದು ಯಾರು ಅಂತ ನೋಡು. ಅಯ್ಯೋ, ನಮ್ಮ ಅಪ್ಪನ ಬಗ್ಗೆ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಅವ್ರಿಗೆ ನೀವೇ ಮುಖ್ಯ. ಅವ್ರ ಚಿಂತೆ ಎಲ್ಲ ನಿಮ್ ಬಗ್ಗೆನೇ ಇರುತ್ತೆ. ಅದಾದ್ಮೇಲೇನೆ ನಾನು ಮತ್ತೆ ನನ್ ತಮ್ಮ. ಅಲ್ಲೋಡಮ್ಮ, ಎಲ್ಲಯ್ಯ ಯಜಮಾನ್ರು ಮಗಳ ಹತ್ರನೇ ಗಲಾಟೆ ಮಾಡ್ಕೊಂಡಿದ್ಯಾ? ನ್ಯಾಯನಾ? ಏಯ್ ಸುಮ್ನಿರು, ಕೊಂದು ಹೋಗ್ಬಿಡ್ತೇನ್ ಚಿಕ್ಕಪ್ಪ. ಅವ್ರ ಯಜಮಾನ್ರು ಮಗಳು ಅಂತ ಯಾರಿಗ್ ಗೊತ್ತಿತ್ತು? ಅಯ್ಯಯ್ಯೋ, ವಿಷಯ ಏನಾದ್ರು ನಿಮ್ ಅಪ್ಪ ಗೊತ್ತಾದ್ರೆ ನಿನಗ್ ತಿದ್ದೀನಿ. ಅಯ್ಯಯ್ಯೋ, ದೇವ್ರೆ ನನ್ನ ಕಾಪಾಡು. ಸೊಸೈಟಿ ಗೋಲ್ಡನ್ ಜೂಬ್ಲಿ ಫಂಕ್ಷನ್ ನಲ್ಲಿ ಈ ಉದ್ಘಾಟನೆ ಮಾಡೋ ಕೆಲ್ಸನ ನನಗ್ ಕೊಟ್ಟಿದ್ದೀರಾ, ಮೊದ್ಲು ಅದಕ್ಕೆ ಧನ್ಯವಾದ ತಿಳಿಸ್ತೀನಿ. ಈ ಜವಾಬ್ದಾರಿನ ನಾನ್ ತಗೋಬೇಕು ಅಂತ ನೀವೆಲ್ಲರೂ ಆಸೆ ಪಡ್ತಾ ಇದ್ದೀರಾ. ನನ್ನ ಆಸೆ ಏನಂದ್ರೆ, ನಿಮ್ಮಲ್ಲಿ ಒಬ್ರು ಬಂದು ಈ ದೀಪನ ಹಚ್ಚಬೇಕು. ಯಾರು ಅಂತ ಗೊತ್ತಿಲ್ಲ, ಅದೇ ಚೆನ್ನಾಗಿರುತ್ತೆ.